फ्रेंड्स वेलकम बैक टू माय चैनल लिखिता प्रिया सुपर टिप्स एल्लरू हेगिदीरा एल्लरू चेन्नागिरली अंत ना देवर हत्र केळ्कोतीनी सो फ्रेंड्स इवत्तिन वीडियो टाइटल नमगे गोत्तागिरबहुदु क्यू एंड ए ब्यूटी गे रिलेटेड आगिरुवंत निम्म क्वेश्चन्स गे नन्न आंसर सो फ्रेंड्स इदु क्यू एंड ए ना पार्ट टू वीडियो याकंद्रे पार्ट वन तुम्बा लेंथी आगुत्ते अंत नानु स्वल्प अदन्न कट माडिदे इन्नु कंटिन्यूएशन पार्ट टू अल्लि माड्ता इदीनि सो इन्नु उळिदिरुवंत क्वेश्चन्स गे ई वीडियोदल्लि नानु आन्सर् माड्तीनि सो बन्नि स्टार्ट माडोण हरीश टी वै इन्नु अन्नो ऐडि इंद ननगे बंदिरोदु आयिली स्किन गे बेस्ट फेस वाश् हेळि प्लीज नीवु याके वीडियो माड्तिल्ल हेळिदिरा अक्क सो नानु चेन्नागिदीनि आंड याके वीडियो माड्तिल्ल अंद्रे स्वल्प ಹೀಗೆ ಸ್ವಲ್ಪ ಹೆಲ್ತ್ ಸ್ವಲ್ಪ ಇಶ್ಯೂಸ್ ಆಗಿತ್ತು ಸ್ವಲ್ಪ ದಿನ ಆ್ಯಂಡ್ ಬಿಝಿ ಇದ್ದೆ ಸೊ ಅದಕ್ಕೋಸ್ಕರ ವೀಡಿಯೋ ಮಾಡ್ತಿರ್ಲಿಲ್ಲ ಇನ್ನು ಮುಂದೆ ನಾನು ವೀಡಿಯೋಸ್ ಮಾಡ್ತೀನಿ ರೆಗ್ಯುಲರಾಗಿ ನನ್ನ ವೀಡಿಯೋಸ್ನ ನೀವು ನೋಡ್ಬೋದು ನನ್ನ ಜೊತೆ ನೀವು ಮಾತಾಡಬಹುದು ಆಯಿಲಿ ಸ್ಕಿನ್ಗೆ ಬೆಸ್ಟ್ ಫೇಸ್ ವಾಶ್ ಅಂದರೆ ಗುಡ್ ವೈಬ್ಸ್ದು ಪಪಾಯ ಫೇಸ್ ವಾಶ್ ಇದೆ ಆ್ಯಂಡ್ ಗ್ರೀನ್ ಟೀ ಫೇಸ್ ವಾಶ್ ಕ್ಯುಕುಂಬರ್ ಫೇಸ್ ವಾಶ್ ಸೊ ಇದರಲ್ಲಿ ಯಾವುದಾದ್ರೂ ಯೂಸ್ ಮಾಡ್ಬೋದು ಇಲ್ಲ ಅಂದರೆ ಹಿಮಾಲಯದು ನೀಮ್ ಫೇಸ್ ವಾಶ್ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಆದರೆ ಕೆಲವ್ರಿಗೆ ಅದು ಸ್ಕಿನ್ ಬ್ಲ್ಯಾಕ್ ಆಗುತ್ತೆ ಅಂತ ನನಗೆ ಹೇಳಿ ಕಾಮೆಂಟ್ ಬರ್ತಾ ಇದೆ ಸೊ ಅದನ್ನು ಚೆಕ್ ಮಾಡಿ ಸ್ಕಿನ್ ಬ್ಲ್ಯಾಕ್ ಆದರೆ ಅವಾಯ್ಡ್ ಮಾಡಿ ಇಲ್ಲಾಂದರೆ ಆಯುಷ್ ಫೇಸ್ ವಾಶ್ ಅದು ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಆದರೆ ಟರ್ಮರಿಕ್ ಫೇಸ್ ವಾಶ್ನ ಯೂಸ್ ಮಾಡಿ ನೆಕ್ಸ್ಟ್ ಪವಿ ಪವಿ ಅನ್ನೋರಿಂದ ಮ್ಯಾಮ್ ನೀವು ಒಂದು ಟ್ಯಾಬ್ಲೆಟ್ಸ್ ಬಗ್ಗೆ ಹೇಳಿದ್ರಲ್ಲ ಅದು ನೇಚರ್ ಶೋರ್ ಡಬಲ್ ಮಾಸ್ ಟ್ಯಾಬ್ಲೆಟ್ಸ್ ಅಂತ ಅದು ಎಲ್ಲಿ ಸಿಗುತ್ತೆ ಮತ್ತೆ ನಾನಿವಾಗ ಬಾಣಂತಿ ಮ್ಯಾಮ್ ಸೋ ಅದು ಯಾವಾಗ ಟ್ಯಾಬ್ಲೆಟ್ಸ್ನ ತಗೋಬೇಕು ಮ್ಯಾಮ್ ಪ್ಲೀಸ್ ಹೇಳಿ ಆ ಒಂದು ಟ್ಯಾಬ್ಲೆಟ್ಸ್ ತಗೊಂಡ್ರೆ ಏನು ಎಫೆಕ್ಟ್ ಇಲ್ವಾ ಮ್ಯಾಮ್ ಮತ್ತೆ ಯಾವಾಗ ತಗೊಳ್ಳೋದು ಹೇಳಿ ಮ್ಯಾಮ್ ಪ್ಲೀಸ್ ಅಂತ ಕಳಿಸಿದ್ದೀರಾ ಸೋ ನೀವು ಬಾಣಂತಿ ಆಗಿದ್ರೆ ಈ ಟ್ಯಾಬ್ಲೆಟ್ಸ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ತಗೊಳ್ಳೋಕೆ ಹೋಗಬೇಡಿ ಯಾಕಂದರೆ ನೀವು ಮಗು ಫೀಡ್ ಮಾಡ್ತಾ ಇರ್ತೀರಲ್ವಾ ಅದಕ್ಕೋಸ್ಕರ ಆಮೇಲೆ ನೀವು ಫೀಡಿಂಗ್ ಎಲ್ಲ ಸ್ಟಾಪ್ ಮಾಡಿದ ಮೇಲೆ ಆವಾಗ ಸ್ವಲ್ಪ ನೀವು ಈ ಟ್ಯಾಬ್ಲೆಟ್ಸ್ ತಗೋಬಹುದು ಇದು ದಿನಕ್ಕೆ ನೀವು ಎರಡು ತಗೊಳ್ಳೇಬೇಕಾಗುತ್ತೆ ಪ್ರಿಸ್ಕ್ರಿಪ್ಷನ್ ಅಲ್ಲಿ ಇರೋ ಹಾಗೇನೆ ನೀವು ಒಂದು ತಗೋತೀನಿ ಅಂದರೆ ಅದು ಸ್ವಲ್ಪ ಲೇಟ್ ರಿಸಲ್ಟ್ ಕೊಡುತ್ತೆ ತುಂಬ ಬೇಗ ಕೊಡೋದಿಲ್ಲ ಎರಡು ತಗೊಂಡ್ರೆ ಸ್ವಲ್ಪ ಬೇಗ ರಿಸಲ್ಟ್ ಸಿಗುತ್ತೆ ಆ್ಯಂಡ್ ಯಾವಾಗ ತಗೋಬೇಕು ಹೇಗೆ ತಗೋಬೇಕು ಅಂತ ನಾನು ಆ ವಿಡಿಯೋದಲ್ಲಿ ನಾನು ಮಾಡಿದ್ದೀನಿ ನೇಚರ್ ಶೋರ್ ನೀವು ಆ ವಿಡಿಯೋ ನೋಡಿದ್ರಲ್ಲ ಆ ವಿಡಿಯೋದಲ್ಲಿ ಹೇಳಿದ್ದೀನಿ ಆ್ಯಂಡ್ ಅದು ಎಲ್ಲಿ ಸಿಗುತ್ತೆ ಅಂದರೆ ಸದ್ಯಕ್ಕಂತೂ ಲೋಕಲ್ ಮಾರ್ಕೆಟ್ಸಲ್ಲಿ ಅದು ಸಿಗ್ತಾ ಇಲ್ಲ ಸೊ ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೀವು ಅದನ್ನು ಚೆಕ್ ಮಾಡಿ ಮ್ಯಾಮ್ ನೆಕ್ ತುಂಬ ಬ್ಲ್ಯಾಕ್ ಇದೆ ಸೊ ಒಂದು ಯಾವುದಾದ್ರೂ ಕ್ರೀಮ್ ಹೇಳಿ ಕ್ರೀಮಿಂದ ಹೋಗುತ್ತೆ ಅಂತ ನನಗೆ ಅನಿಸೋಲ್ಲ ಡಿಯರ್ ಯಾಕಂದರೆ ನೆಕ್ಕಿಗೋಸ್ಕರ ಸಪ್ರೇಟಾಗಿ ಕ್ರೀಮ್ ಆ ಥರ ಇಲ್ಲ ಆದರೆ ನಾನು ನೆಕ್ ಬ್ಲ್ಯಾಕ್ನೆಸ್ ಹೋಗೋದಕ್ಕೆ ಹೋಮ್ ರೆಮಿಡಿ ಮಾಡಿದ್ದೀನಿ ವಿಡಿಯೋ ಅದನ್ನು ನೀವು ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ತುಂಬ ಬೇಗ ಹೋಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂಡರ್ ಆರ್ಮ್ ವೈಟ್ನಿಂಗ್ಗೆ ಏನಾದರೂ ಟಿಪ್ಸ್ ಹೇಳಿ ನಾನು ಅಂಡರ್ ಆರ್ಮ್ ವೈಟ್ನಿಂಗ್ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ ಇದರಲ್ಲಿ ನಂಗೆ ಹೇಳೋಕ್ಕಾಗಲ್ಲ ಸೊ ಅದರಲ್ಲಿ ನಾನು ವಿಡಿಯೋ ಮಾಡಿದ್ದೀನಿ ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ನೀವು ಪ್ಲೀಸ್ ಚೆಕ್ ಮಾಡಿ ಈ ಕ್ವೆಶನ್ ಕೇಳಿರೋದು ಅಂಜಲಿ ಭಂಡಾರಿ ಅನ್ನೋರು ಆ್ಯಂಡ್ ಇದಕ್ಕೂ ಪ್ರೀವಿಯಸ್ ಕ್ವೆಶನ್ ಕೇಳಿರೋದು ಕನಸು ಚಾನೆಲ್ ಇನ್ ಕನ್ನಡ ಅನ್ನೋರು ನೆಕ್ಸ್ಟ್ ಚಿತ್ರಲೇಖ ಚಿತ್ರ ಮ್ಯಾಮ್ ನನಗೆ ಬಾಡಿ ಫುಲ್ ವೈಟ್ ಇದೆ ಹ್ಯಾಂಡ್ಸ್ ಫುಲ್ ಅಂದರೆ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿದೆ ಸೊ ಸ್ಲೀವ್ಲೆಸ್ ಡ್ರೆಸ್ ಹಾಕೋಕ್ಕೊಂಥರ ಪ್ಲೀಸ್ ಏನಾದರೂ ಹೇಳಿ ನಿಮಗೆ ಸಂಟ್ಯಾನ್ ಆಗಿದೆ ಅದಕ್ಕೋಸ್ಕರ ಹಾಗಾಗಿದೆ ಆದಷ್ಟು ನೀವು ಸ್ವಲ್ಪ ದಿವಸ ಫುಲ್ ಸ್ಲೀವ್ಸ್ ಹಾಕ್ಕೊಂಡು ಓಡಾಡಿ ಅಂತಲೇ ಹೇಳ್ತೀನಿ ಆ್ಯಂಡ್ ಹೊರಗಡೆ ಹೋಗುವಾಗ ನೀವು ಬಾಡಿ ಲೋಷನ್ ಸನ್ಸ್ಕ್ರೀನ್ ಬಾಡಿ ಲೋಷನ್ನ ಯೂಸ್ ಮಾಡಿ ಎಸ್ ಪಿ ಎಫ್ ಜಾಸ್ತಿ ಇರೋದನ್ನು ಯೂಸ್ ಮಾಡಿ ಎಸ್ ಪಿ ಎಫ್ 40 ಪ್ಲಸ್ ಇರುತ್ತಲ್ಲ 40 ಪ್ಲಸ್ 50 ಪ್ಲಸ್ ಈ ಥರ ನೀವು ತಗೊಳ್ಳಿ ಇದು ಜಾಸ್ತಿ ಕೂಡ ಇರುತ್ತೆ ಅದನ್ನು ನೀವು ತಗೊಂಡು ಯೂಸ್ ಮಾಡಿ ಆ್ಯಂಡ್ ಮನೆಯಲ್ಲಿ ನೀವು ಸ್ಕ್ರಬ್ ಮಾಡ್ಕೋಬೋದು ಟೊಮ್ಯಾಟೊ ಯೂಸ್ ಮಾಡಿ ತುಂಬ ಬೇಗ ಹೊರಟೋಗುತ್ತೆ ಸನ್ ಟ್ಯಾನ್ ಲೆಮನ್ ಸೂಟ್ ಆಗೋದಿದ್ರೆ ನೀವು ಲೆಮನ್ನ ಯೂಸ್ ಮಾಡಬಹುದು ನೆಕ್ಸ್ಟ್ ಸಹನಾಗೌಡ ಅಕ್ಕ ಪ್ಲೀಸ್ ಹ್ಯಾಂಡ್ಸ್ ವೈಟ್ ಆಗೋದಕ್ಕೆ ಏನಾದರೂ ಟಿಪ್ಸ್ ಕೊಡಿ ಸೊ ವೈಟ್ ಕಂಪ್ಲೀಟ್ಲಿ ವೈಟ್ ಆಗೋದಿಲ್ಲ ನಿಮಗೆ ಬೈ ಬರ್ತೇ ಸ್ವಲ್ಪ ಬ್ಲ್ಯಾಕ್ ಆಗಿದ್ರೆ ನಾವು ಒನ್ ಆರ್ ಟೂ ಶೇಡ್ಸ್ ಇಂಪ್ರೂವ್ ಮಾಡಬಹುದು ಸನ್ ಟ್ಯಾನ್ ಆಗಿದ್ರೆ ನಾವು ಕಂಪ್ಲೀಟ್ ಆಗಿ ಹೋಗ್ಲಾಡಿಸ್ಬಹುದು ಅಕಸ್ಮಾತ್ ನಿಮಗೆ ಬೈ ಬರ್ತ್ ಸ್ವಲ್ಪ ಬ್ಲ್ಯಾಕ್ ಆಗಿದೆ ಸ್ವಲ್ಪ ವೈಟ್ ಆಗಬೇಕು ಅನ್ನೋ ಆಗಿದ್ರೆ ನನಗಾಗಲೇ ಫುಲ್ ಹೋಲ್ ಬಾಡಿ ವೈಟ್ನಿಂಗ್ ಯಾವ ರೀತಿ ಮಾಡೋದು ಅಂತ ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ ಅದನ್ನೊಂದ್ಸಲ ಚೆಕ್ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಸ್ಕಿನ್ ಗ್ಲೋ ಕೂಡ ಆಗುತ್ತೆ ವೈಟ್ ಕೂಡ ಆಗುತ್ತೆ ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ನೆಕ್ಸ್ಟ್ ರೋಹಿಣಿ ವಿಶ್ವನಾಥ್ ಹೌ ಟು ರೆಡ್ಯೂಸ್ ಬ್ಲ್ಯಾಕ್ ಸ್ಪಾಟ್ಸ್ ಪಿಂಪಲ್ನಿಂದ ಬ್ಲ್ಯಾಕ್ ಆಗಿಲ್ಲ ಹಾಗೆ ಬ್ಲ್ಯಾಕ್ ಡಾಟ್ಸ್ ಆಗಿದೆ ಇದು ಒಂದು ಹೆರಿಡಿಟರಿಯಿಂದ ಆಗಿರ್ಬೋದು
ಓಕೆ. ಅಥವಾ ಕೆಲವು ಸಲ ಸ್ಕಿನ್ ಡ್ರೈ ಆದಾಗ, ಡ್ಯಾಮೇಜ್ ಆದಾಗ, ಕೆಲವರಿಗೆ ಏಜ್ ಆಗ್ತಾ ಆಗ್ತಾ ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಸೊ ಏನು ಮಾಡಬೇಕು, ಹೋಮ್ ರೆಮಿಡೀಸ್ ನೀವು ಟ್ರೈ ಮಾಡಬೇಕಾಗುತ್ತೆ. ಸೊ ನಾನು ಈಗಾಗಲೇ ಸ್ಪಾಟ್ಸ್ ಎಲ್ಲ ಹೋಗೋದಕ್ಕೆ ಹೋಮ್ ರೆಮಿಡೀಸ್ ವಿಡಿಯೋ ಮಾಡಿದ್ದೀನಿ, ನೋಡಿ ಅದನ್ನು. ಅದು ತುಂಬ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ, ಆದರೆ ಟೈಮ್ ತೊಗೊಳುತ್ತೆ. ಬ್ಲ್ಯಾಕ್ ಸ್ಪಾಟ್ಸ್ ಹೋಗೋದಕ್ಕೆ ತುಂಬ ತುಂಬ ಟೈಮ್ ತೊಗೊಳುತ್ತೆ, ಆದರೆ ಕಾಯಬೇಕಾಗುತ್ತೆ ನೀವು, ಆ್ಯಂಡ್ ಇದನ್ನು ಫಾಲೋ ಮಾಡಲೇಬೇಕಾಗುತ್ತೆ. ನೆಕ್ಸ್ಟ್ ಬಸವರಾಜ್ ಮುತ್ತಿಗಿ ಅಂದರೆ ಕಾವ್ಯ ಅವರು, ನೋ ಕ್ವೆಶನ್ಸ್, ನೀವು ರೆಗ್ಯುಲರ್ ಆಗಿ ವಿಡಿಯೋಸ್ ಮಾಡಿದರೆ ಅದೇ ಖುಷಿ. ತುಂಬ ಥ್ಯಾಂಕ್ಸ್ ನಿಮ್ಮ ಪ್ರೀತಿಗೆ ಕಾವ್ಯ. ನೆಕ್ಸ್ಟ್ ಪೂಜಾ ಕೆ ಎನ್ ಪಾರು ಅನ್ನೋ ಯೂಸರ್ ಐ ಡಿಯಿಂದ, ಅಕ್ಕ ಆಫ್ಟರ್ ಮೇಕಪ್ ಆದಮೇಲೆ ಮುಖ ಕ್ಲಿಯರ್ ಆಗಿ ಕಾಣಲ್ಲ, ಏನೋ ಒಂಥರ ಹುರುಪ್ಲು ಥರ ಆಗಿರುತ್ತೆ, ಏನೋ ಒಂಥರ ಹುರುಪ್ಲು ಆಗಿರುತ್ತೆ ಫೇಸ್ ಎಲ್ಲ. ಸೊ ಆಫ್ಟರ್ ಮೇಕಪ್ ಫೇಸ್ ಕ್ಲಿಯರ್ ಕಾಣೋಕ್ಕೆ ಏನಾದರೂ ಸೊಲ್ಯೂಷನ್ ಹೇಳಿ ಅಕ್ಕ. ಸೊ ಬಿಫೋರ್ ಮೇಕಪ್ ನೀವು ಸ್ಕಿನ್ ಕೇರ್ ಮಾಡಬೇಕಾಗುತ್ತೆ, ಸ್ಕಿನ್ ಕೇರ್ ಮಾಡಲಿಲ್ಲ ಅಂದರೆ ಆ ರೀತಿ ಆಗುತ್ತೆ ಒಂದು. ಆಮೇಲೆ ಫೌಂಡೇಶನ್ ಮಾಡಬೇಕಾದ್ರೆ ಅದನ್ನು ಫೌಂಡೇಶನ್ ಅಪ್ಲೈ ಮಾಡುವಾಗ ಚೆನ್ನಾಗಿ ಬ್ಲೆಂಡ್ ಮಾಡಬೇಕಾಗುತ್ತೆ, ಅದು ಬ್ಲೆಂಡ್ ಸರಿಯಾಗಿ ಮಾಡಿಲ್ಲ ಅಂದರೆ ಈ ರೀತಿ ಕಾಣುತ್ತೆ. ಆ್ಯಂಡ್ ಮೇಕಪ್ ಮಾಡೋಕ್ಕೂ ಮುಂಚೆ, ಸ್ಕಿನ್ ಕೇರ್ ಮಾಡ್ಕೊಳೋಕ್ಕೂ ಮುಂಚೆ ಐಸ್ ಕ್ಯೂಬ್ಸಿಂದ ಒಂದ್ಸಲ ಸ್ಕಿನ್ನೆಲ್ಲ ಈ ರೀತಿ ಸ್ವಲ್ಪ ಜಸ್ಟ್ 10 seconds ಈ ರೀತಿ ಮಸಾಜ್ ಮಾಡ್ಕೊಳ್ಳಿ, ಆಮೇಲೆ ಅದು ತಾನಾಗೆ ಆರೋಗ್ಯ ಬಿಟ್ಬಿಡಿ. ನೆಕ್ಸ್ಟ್ ನೀವು ಸ್ಕಿನ್ ಕೇರ್ ಮಾಡಿ ಆಮೇಲೆ ಮೇಕಪ್ ಮಾಡಿದರೆ ನಿಮ್ಮ ಸ್ಕಿನ್ ಮೇಕಪ್ ಆದಮೇಲೆ ಈ ರೀತಿ ಆಗೋದಿಲ್ಲ, ಕ್ಲಿಯರ್ ಆಗಿ ಕಾಣುತ್ತೆ. ಆ್ಯಂಡ್ ನಾನು ಈಗಾಗಲೇ ಒಂದು ಮೇಕಪ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಯಾಕಂದರೆ ಇದು ಕ್ವೆಶನ್ ನಾನು ಓದಿದ್ದೆ. ಸೊ ಈ ಕ್ವೆಶನ್ಗೆ ಆನ್ಸರ್ ಅಲ್ಲೂ ಕೊಟ್ಟಿದ್ದೀನಿ, ಜೊತೆಗೆ ಯಾವ ರೀತಿ ಅದಕ್ಕೆ ಸೊಲ್ಯೂಷನ್ ಮಾಡಬೇಕು, ಸೊಲ್ಯೂಷನ್ ಯಾವ ರೀತಿ ಪಡ್ಕೋಬೇಕು ಅಂತ ಕೂಡ ಅದ್ರ ನಾನು ಅದರಲ್ಲಿ ಹೇಳಿದ್ದೀನಿ. ಒಂದ್ಸಲ ಅದನ್ನು ಚೆಕ್ ಮಾಡಿ, ರೀಸೆಂಟ್ಲಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ. ನೆಕ್ಸ್ಟ್ ಪ್ರಮೋದಿತಾ ಹೆಚ್ ಎ ಪ್ರಮು ಅನ್ನೋರಿಂದ, ವಿಚ್ ಕ್ರೀಮ್ ಯೂಸ್ ಫಾರ್ ಗ್ಲೋಯಿಂಗ್ ಸ್ಕಿನ್ ಟು ಆಯಿಲಿ ಸ್ಕಿನ್ ಆ್ಯಂಡ್ ಆಲ್ಸೋ ಟೆಲ್ ಮಿ ಪಿಂಪಲ್ಸ್ ರಿಮೂವಿಂಗ್ ಟಿಪ್ಸ್. ಪಿಂಪಲ್ಸ್ ರಿಮೂವಿಂಗ್ ಟಿಪ್ಸ್ ನಾನೀಗಾಗಲೇ ನಿಮಗಾಗಲೇ ಹೇಳಿದ್ದೀನಿ, ಅಂದರೆ ನಾನೀಗಾಗಲೇ ಈ ವಿಡಿಯೋದಲ್ಲಿ ಮುಂಚೆನೇ ಹೇಳಿದ್ದೀನಿ ಯಾವ ರೀತಿ ಮಾಡಬೇಕು ಅಂತ. ಸೊ ಗ್ಲೋಯಿಂಗ್ ಸ್ಕಿನ್ ಬರಬೇಕು ಆಯಿಲಿ ಸ್ಕಿನ್ನಿಗೆ ಕ್ರೀಮ್ ಅಂತ ಅಂದರೆ ಆಯುಷ್ ಕ್ರೀಮೇ ಯೂಸ್ ಮಾಡಿ ಅಂತ ಹೇಳ್ತೀನಿ, ಯಾಕಂದರೆ ಅದು ಸೇಫ್ ಆ್ಯಂಡ್ ಕೆಮಿಕಲ್ಸ್ ಯೂಸ್ ಮಾಡಿರೋದಿಲ್ಲ ಅದಕ್ಕೋಸ್ಕರ. ಆ್ಯಂಡ್ ನಿಮಗೆ ವೈಟಮಿನ್ ಸಿ ಸೀರಮ್ ಕೂಡ ಯೂಸ್ ಮಾಡಿ ಆಯಿಲಿ ಸ್ಕಿನ್ ಕಡಿಮೆ ಆಗುತ್ತೆ, ಜೊತೆಗೆ ಸ್ಕಿನ್ ಗ್ಲೋ ಕೂಡ ಬರುತ್ತೆ. ನೆಕ್ಸ್ಟ್ ಫೇಸಲ್ಲಿ ಓಪನ್ ಪೋರ್ಸ್ ಹೇಗೆ ಕಡಿಮೆ ಮಾಡೋದು, ಮತ್ತು ಸಿಸ್ಟರ್ 5.3 ಹೈಟ್ ಇದ್ದರೆ ವೆಯ್ಟ್ ಎಷ್ಟಿರಬೇಕು ಹೇಳಿ. ಫೇಸಲ್ಲಿ ಪೋರ್ಸ್ನ ಕಡಿಮೆ ಮಾಡೋದಕ್ಕೆ ಏನು ಮಾಡಬೇಕು ಅಂದರೆ, ಈಗಾಗಲೇ ನಾನು ವಿಡಿಯೋ ಮಾಡಿದ್ದೀನಿ ಡೀಟೇಲ್ ಆಗಿ, ಅದನ್ನು ನೋಡಿ ಆಮೇಲೆ ಅವಾಗವಾಗ ನೀವು ಐಸ್ ಕ್ಯೂಬ್ಸಿಂದ ನಿಮ್ಮ ಫೇಸ್ನ ಈ ರೀತಿ ರಬ್ ಮಾಡಬೇಕಾಗುತ್ತೆ. ರಬ್ ಅಂದರೆ ಜಸ್ಟ್ ಐಸ್ ಕ್ಯೂಬ್ಸಿಂದ ಮಸಾಜ್ ಮಾಡಬೇಕಾಗುತ್ತೆ. ಟೊಮ್ಯಾಟೊ ಐಸ್ ಕ್ಯೂಬ್ನ ಮಾಡ್ಕೋಬೋದು, ಟೊಮ್ಯಾಟೊ ಜ್ಯೂಸ್ ತೊಗೊಳ್ಳಿ ಐಸ್ ಕ್ಯೂಬ್ ಮಾಡಿ ಅದನ್ನು ಫೇಸಿಗೆ ಅಪ್ಲೈ ಮಾಡಿ, ಅಥವಾ ಕ್ಯುಕುಂಬರ್ ಜ್ಯೂಸ್ ತೊಗೊಳ್ಳಿ ಐಸ್ ಕ್ಯೂಬ್ ಮಾಡಿ ಅದನ್ನು ಅಪ್ಲೈ ಮಾಡ್ಕೊಳ್ಳಿ. ಸೊ ಪೋರ್ಸ್ ಶ್ರಿಂಕ್ ಆಗುತ್ತೆ ಕಂಪ್ಲೀಟ್ಲಿ, ಪೋರ್ಸ್ನ ಹೋಗೋದಕ್ಕಾಗೋದಿಲ್ಲ, ಹೋಗೋದಕ್ಕೆ ಹಾಕ್ಸೋದೇ ಇಲ್ಲ ಅದು. ಸೊ ಶ್ರಿಂಕ್ ಮಾಡ್ಬೋದು, ನಾವು ಈ ರೀತಿ ಮಾಡಿದರೆ ಶ್ರಿಂಕ್ ಆಗುತ್ತೆ. ಆ್ಯಂಡ್ ಅವಾಗವಾಗ ಫೇಸ್ ವಾಶ್ ಮಾಡ್ತಾ ಇರಿ, ಜಸ್ಟ್ ನೀರಲ್ಲಿ ಮುಖವನ್ನು ಈ ರೀತಿ ಸ್ಪ್ಲ್ಯಾಶ್ ಮಾಡ್ಕೊಳ್ಳಿ. ನೆಕ್ಸ್ಟ್ 5.3 ಹೈಟ್ ಇದ್ದರೆ ವೆಯ್ಟ್ ಎಷ್ಟಿರಬೇಕು ಅಂದರೆ ಅರೌಂಡ್ 48-52 ಒಳಗಡೆ ವೆಯ್ಟ್ ಇರಬೇಕಾಗುತ್ತೆ. ನೆಕ್ಸ್ಟ್ ಶೀಲಾ ಬಿ ಅನ್ನೋರು, ಸೊ ಓಕೆ ಈ ಪ್ರೀವಿಯಸ್ ಕ್ವೆಶನ್ ಕೇಳಿರೋದು ಸನ್ನು ಹೆಚ್ ಅನ್ನೋರು, ಈಗ ಶೀಲಾ ಬಿ, ಹಾಯ್ ಮ್ಯಾಮ್, ಹೌ ಟು ರೆಡ್ಯೂಸ್ ಆಯಿಲಿ ಸ್ಕಿನ್. ಆಯಿಲಿ ಸ್ಕಿನ್ಗೆ ನಾನು ಈಗಾಗಲೇ ಹೇಳಿದ್ದೀನಿ ಟೋನರ್ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಫೇಸ್ ವಾಶ್, ಆ್ಯಂಡ್ ದಿನಕ್ಕೆ 2-3 ಸಲ ಫೇಸ್ ವಾಶ್ ಮಾಡಲೇಬೇಕಾಗುತ್ತೆ ನೀವು. ಫೇಸ್ ವಾಶ್ ಯಾವ್ದು ಯೂಸ್ ಮಾಡಬೇಕು ಅಂದರೆ ಪಪ್ಪಾಯ, ಗ್ರೀನ್ ಟೀ, ಕ್ಯುಕುಂಬರ್, ಇದೆಲ್ಲ ನಿಮಗೆ ಬೆಸ್ಟ್ ಆಗಿರುವಂಥದ್ದು. ಮ್ಯಾಮ್, ಹೌ ಟು ಯೂಸ್ ಸ್ಯಾಫ್ರನ್ ಫಾರ್ ಫೇಸ್, ಟೆಲ್ ಮೀ ಸಮ್ ಟಿಪ್ಸ್. ಸೊ ಫೇಸಿಗೆ ಸ್ಯಾಫ್ರನ್ ಅಂದರೆ ಕೇಸರಿ ಯಾವ ರೀತಿ ಯೂಸ್ ಮಾಡಬೇಕು ಅಂದರೆ ತುಂಬ ರೀತಿಲಿ ಯೂಸ್ ಮಾಡ್ಬೋದು. ನೀರಲ್ಲಿ ಕೇಸರಿ ಹಾಕ್ಕೊಳ್ಳಿ, ಟೋನರ್ ಮಾಡ್ಕೊಳ್ಳಿ, ಟೋನರ್ ರೀತಿ ನಾವು ಯೂಸ್ ಮಾಡ್ಕೋಬೋದು, ಸ್ಕಿನ್ ಫೇರ್ ಆಗುತ್ತೆ. ಅಥವಾ ನೀವು ಯಾವುದೇ ಫೇಸ್ ಪ್ಯಾಕ್ ಯೂಸ್ ಮಾಡಿ, ಅದರಲ್ಲಿ 1-5 ದಳ ಅಥವಾ 3-4 ದಳ ನೀವು ಕೇಸರಿನ ಹಾಕ್ಕೊಳ್ಳಿ, ಅದನ್ನು ಫೇಸಿಗೆ ಅಪ್ಲೈ ಮಾಡ್ಕೊಳ್ಳಿ, ಅದು ತುಂಬ ಚೆನ್ನಾಗಿ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಸೊ ಕೇಸರಿ ದಳ ನಿಮ್ಮ ಹತ್ರ ಇದ್ಬಿಟ್ರೆ ನಾವು ಹೇಗೆ ಬೇಕಾದರೂ ಅದನ್ನು ಯೂಸ್ ಮಾಡ್ಕೋಬೋದು ಫೇಸಿಗೆ. ಜೊತೆಗೆ ನಾವು ಹಾಲಿನ ಜೊತೆಲೂ ಕೂಡ ಕುಡಿಬೋದು, ಅದು ಕೂಡ ತುಂಬ ಒಳ್ಳೆಯದು. ನೆಕ್ಸ್ಟ್ ಸ್ಫೂರ್ತಿ ರಕ್ಷಾ ಅನ್ನೋರು, ಮ್ಯಾಮ್ ಥ್ರೆಡ್ ಆದಮೇಲೆ ಮುಖದ ಮೇಲೆ ಇನ್ಗ್ರೋನ್ ಹೇರ್ನ ಹೇಗೆ ಟ್ರೀಟ್ ಮಾಡಬೇಕು ಅಂತ.
ಫ್ರೆಂಡ್ಸ್ ನಾನು ಜಸ್ಟ್ ಸ್ಫೂರ್ತಿ ರಕ್ಷಾ ಮಾತ್ರ ಹೇಳ್ತಾ ಇಲ್ಲ, ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಮುಖದ ಮೇಲೆ ವ್ಯಾಕ್ಸಿಂಗ್ ಅಥವಾ ಥ್ರೆಡ್ಡಿಂಗ್ ಈ ರೀತಿ ಮಾಡಿಸೋದಕ್ಕೆ ಹೋಗಬೇಡಿ. ಅದು ಸ್ಕಿನ್ ಸ್ವಲ್ಪ ಅದು ಸ್ಕಿನ್ ಎಳೆಯುತ್ತಲ್ವ, ಸ್ಕಿನ್ ಕೆಲವು ಸಲ ಡ್ರೈ ಮಾಡುತ್ತೆ, ಸುಕ್ಕು ಬೇಗ ಬರುತ್ತೆ, ಸ್ಕಿನ್ ರಿಂಕಲ್ಸ್ ಬೇಗ ಬಂದ್ಬಿಡುತ್ತೆ. ಆ್ಯಂಡ್ ಈ ರೀತಿ ಇನ್ಗ್ರೋನ್ ಹೇರ್ ಪ್ರಾಬ್ಲಮ್ ಕೂಡ ಬರುತ್ತೆ. ಕೈ ಮೇಲೆ ಕಾಲ್ ಮೇಲೆ ಓಕೆ, ನಾವು ನಿಧಾನಕ್ಕೆ ಹೋಗ್ಲಾಡಿಸ್ಬೋದು. ಫೇಸ್ ಮೇಲೆ ಆಗ್ಬಿಟ್ರೆ ಫಸ್ಟ್ ಜನ ನೋಡೋದೇ ಫೇಸ್ ಅಲ್ವಾ, ಸೊ ಅದನ್ನು ಅವಾಯ್ಡ್ ಮಾಡಿ. ಈಗ ಇದಕ್ಕೆ ರೆಮಿಡಿ ಏನು ಹೇಳಬೇಕು ಅಂದರೆ ಸ್ಕ್ರಬ್ಬಿಂಗ್. ನೀವು ಸ್ಕ್ರಬ್ಬಿಂಗ್ ಮಾಡಲೇಬೇಕಾಗುತ್ತೆ, ಒಂದು ದಿನ ಬಿಟ್ಟು ಒಂದು ದಿವಸ ಸ್ಕ್ರಬ್ ಮಾಡಬೇಕಾಗತ್ತೆ. ರೆಗ್ಯುಲರ್ ಡೈಲಿ ಮಾಡೋಕ್ಕೆ ಹೋಗ್ಬೇಡಿ, ಸ್ಕಿನ್ ಹಾಳಾಗುತ್ತೆ. ಎವ್ರಿ ಆಲ್ಟರ್ನೇಟ್ ಡೇಸ್ ಅಥವಾ ವಾರಕ್ಕೆ ಮೂರು ಸಲ ಸ್ಕ್ರಬ್ಬಿಂಗ್ ಮಾಡಬೇಕಾಗುತ್ತೆ. ಆ್ಯಂಡ್ ಮಾಯಿಶ್ಚರೈಸರ್ ಚೆನ್ನಾಗಿ ಅಪ್ಲೈ ಮಾಡಬೇಕಾಗುತ್ತೆ. ನಿಮಗೆ ಕೊಕೊನೆಟ್ ಆಯಿಲ್ ಸ್ಯೂಟ್ ಆದರೆ ನೀವು ಕೊಕೊನೆಟ್ ಆಯಿಲ್ನ ಚೆನ್ನಾಗಿ ಫೇಸ್ ಮೇಲೆ ಮಸಾಜ್ ಮಾಡಿ ಈ ರೀತಿ ಮಾಡ್ತಾ ಬಂದರೆ ಫೇಸ್ ಮೇಲಿರುವಂಥ ಇನ್ಗ್ರೋನ್ ಹೇರ್ ಇರುತ್ತಲ್ಲ ಅದು ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ. ನೆಕ್ಸ್ಟ್ ಸತೀಶ್ ಹೆಚ್ ಅನ್ನೋ ಐ ಡಿಯಿಂದ, ಐ ಆಮ್ 17-year-old ಗರ್ಲ್ ಆ್ಯಂಡ್ ಐ ಆಮ್ ಸಫರಿಂಗ್ ಫ್ರಮ್ ಡಾರ್ಕ್ ಸರ್ಕಲ್ಸ್ ಆ್ಯಂಡ್ ಸೋ ಐ ಹ್ಯಾವ್ ಟ್ರೈಡ್ ಸೋ ಮೆನಿ ರೆಮಿಡೀಸ್ ಬಟ್ ಡಿಡ್ ನಾಟ್ ವರ್ಕ್, ಸೋ ಟೆಲ್ ಮೀ ಮ್ಯಾಮ್ ವಾಟ್ ಶುಡ್ ಐ ಡೂ ಫಾರ್ ಡಾರ್ಕ್ ಸರ್ಕಲ್ಸ್. ಡಾರ್ಕ್ ಸರ್ಕಲ್ಗೆ ನಾನು ಈಗಾಗಲೇ ವಿಡಿಯೋ ಮಾಡಿದ್ದೀನಿ ಪುಟ, ನೀವು ಅದನ್ನು ನೋಡಬಹುದು. ಆ್ಯಂಡ್ ಮನೇಲಿ ಹೋಮ್ ರೆಮಿಡಿ ಯೂಸ್ ಮಾಡಬೇಕು ಅಂದರೆ ಪೊಟ್ಯಾಟೋ ಸ್ಲೈಸ್ನ ನೀವು ಕಣ್ಮೇಲೆ ಇಟ್ಕೊಳ್ಳಿ, ಟೊಮ್ಯಾಟೊ ಸ್ಲೈಸ್ನ ಕಣ್ಮೇಲೆ ಇಟ್ಕೊಳ್ಳಿ, ಅಥವಾ ಕ್ಯೂಕುಂಬ ಸ್ಲೈಸ್ನ ಕಣ್ಮೇಲೆ ಇಟ್ಕೊಳ್ಳಿ. ಆಮೇಲೆ ಪಪ್ಪಾಯ ಚೆನ್ನಾಗಿ ತಿನ್ನಬೇಕಾಗುತ್ತೆ ನೀವು, ಜೊತೆಗೆ ಪಪ್ಪಾಯ ಪಲ್ಪ್ ಇರುತ್ತಲ್ಲ ಅದನ್ನು ಕೂಡ ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ಡೈಲಿ ನೀವು ಕಣ್ ಕೆಳಗಡೆ ಯಾವುದಾದ್ರೂ ಒಂದು ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ತಿರ್ಬೇಕಾಗುತ್ತೆ, ಇಲ್ಲಾಂದರೆ ಬಾದಾಮ್ ಆಯಿಲ್ನ ಲೈಟಾಗಿ ಈ ರೀತಿ ಹಚ್ಕೊಳ್ಳಿ, ಈ ಫಿಂಗರಿಂದ ಈ ರೀತಿ ನೀವು ಮಸಾಜ್ ಮಾಡಬೇಕಾಗುತ್ತೆ. ಓಕೆ, ಹೀಗೆ ಇನ್ ಆ್ಯಂಡ್ ಔಟ್ ಇನ್ ಆ್ಯಂಡ್ ಔಟ್ ಈ ರೀತಿ ಮಸಾಜ್ ಮಾಡಿದ್ರೆ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ. ಆ್ಯಂಡ್ ಚೆನ್ನಾಗಿ ನಿದ್ದೆ ಮಾಡಬೇಕು. ಓಕೆ, 7-8 hours ಚೆನ್ನಾಗಿ ನಿದ್ದೆ ಮಾಡಬೇಕು, ಚೆನ್ನಾಗಿ ನೀರು ಕುಡಿಬೇಕು, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ತುಂಬ ಚೆನ್ನಾಗಿ ತಿನ್ನಬೇಕಾಗುತ್ತೆ. ನೆಕ್ಸ್ಟ್ ಕಾವ್ಯ ಎ ಇಂದ, ಮ್ಯಾಮ್ ಪ್ಲೀಸ್ ರೆಕಮೆಂಡ್ ಅಫೋರ್ಡಬಲ್ ಸನ್ಸ್ಕ್ರೀನ್ ಫಾರ್ ಕಾಂಬಿನೇಷನ್ ಸ್ಕಿನ್, ಐ ಯೂಸ್ ಲ್ಯಾಕ್ಮೆ ಬಟ್ ಇಟ್ ಗೇವ್ ಮೀ ಬ್ರೇಕ್ಔಟ್ಸ್, ಸೊ ಪ್ಲೀಸ್ ರೆಕಮೆಂಡ್ ಸೇಫ್ ಸನ್ಸ್ಕ್ರೀನ್. ಸೊ ನಿಮ್ಮದು ಕಾಂಬಿನೇಷನ್ ಸ್ಕಿನ್ ಅಂತ ಅಂದರೆ ನೀವು ಲ್ಯಾಕ್ಮೆ ಸನ್ಸ್ಕ್ರೀನ್ ಯೂಸ್ ಮಾಡೋ ಬದಲು ನೀವು ಲೋಟಸ್ ಯೂಸ್ ಮಾಡಿ. ಲೋಟಸ್ SPF 40+ ಬರುತ್ತೆ, ಅದು ಮ್ಯಾಟ್ ಫಿನಿಶ್ ಕೊಡುತ್ತೆ. ಯಾಕಂದರೆ ನಾನು ಇದುವರೆಗೂ ಕೆಲವು ಬೇರೆ ಬೇರೆ ಬ್ರ್ಯಾಂಡಿನ ಸನ್ಸ್ಕ್ರೀನ್ ಯೂಸ್ ಮಾಡಿದ್ದೀನಿ, ಬಟ್ ಅದು ಸ್ಕಿನ್ ಮೇಲೆ ವೈಟ್ ವೈಟ್ ಪ್ಯಾಚಿ ಪ್ಯಾಚಿ ಬರುತ್ತೆ, ಇಲ್ಲಾಂದರೆ ಬ್ರೇಕ್ಔಟ್ಸ್ ಆಗುತ್ತೆ, ಅಂದರೆ ಪಿಂಪಲ್ಸ್ ಆಗುತ್ತೆ. ಸೊ ನೀವು ಲೋಟಸ್ ಯೂಸ್ ಮಾಡಿ, ನಾನು ಇದುವರೆಗೂ ಲೋಟಸ್ ಯೂಸ್ ಮಾಡಿದ್ದೀನಿ, SPF 40+ ಯೂಸ್ ಮಾಡಿದ್ದೀನಿ, 30+ ಯೂಸ್ ಮಾಡಿದ್ದೀನಿ, 50+ ಆ್ಯಂಡ್ ಈವನ್ 100 ಕೂಡ ಯೂಸ್ ಮಾಡಿದ್ದೀನಿ. ಸೊ 40+ ಯೂಸ್ ಮಾಡಿ, 40+ ಅಂತ ಬರುತ್ತೆ. ಸೊ ಅದು ಮ್ಯಾಟ್ ಫಿನಿಶ್ ಕೊಡುತ್ತೆ, ಆಯಿಲಿ ಫಿನಿಶ್ ಕೊಡೋದಿಲ್ಲ. ಅದನ್ನು ಚೆಕ್ ಮಾಡ್ಕೊಂಡು ನೋಡಿ, ನೀವು ಎಲ್ಲ ಶಾಪ್ಸಲ್ಲೂ ಸಿಗುತ್ತೆ, ಮೆಡಿಕಲಲ್ಲೂ ಸಿಗುತ್ತೆ ಆ್ಯಂಡ್ ಈವನ್ ಫ್ಯಾನ್ಸಿ ಸ್ಟೋರ್ಸಲ್ಲೂ ಸಿಗುತ್ತೆ. ಒಂದ್ಸಲ ಚೆಕ್ ಮಾಡಿ ಕೈ ಮೇಲೆ ನಾವು ಜಸ್ಟ್ 1 drop ಕೈ ಮೇಲೆ ತೊಗೊಳ್ಳಿ ಆ್ಯಂಡ್ ಈ ರೀತಿ ಮಾಡ್ಕೊಳ್ಳಿ. ಅಕಸ್ಮಾತ್ ಅದು ನಿಮಗೆ ಆಯಿಲಿ ಅನಿಸ್ಲಿಲ್ಲ ಅಂದರೆ ನೀವು ಅದನ್ನು ಕೊಂಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇಷ್ಟು ಬ್ಯೂಟಿಗೆ ಸಂಬಂಧಪಟ್ಟಿರುವಂಥ ನಿಮ್ಮ ಡೌಟ್ಸ್ಗೆ ನನ್ನ ಆನ್ಸರ್ ಈ Q&A ವಿಡಿಯೋ. ಹೋಪ್ ನಾನು ನಿಮ್ಮ ಎಲ್ಲ ಕ್ವೆಶನ್ಸ್ಗೆ ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ಯಾವುದಾದ್ರೂ ಕ್ವೆಶನ್ಸ್ ಮಿಸ್ ಆಗಿದ್ರೆ ದಯವಿಟ್ಟು ನನಗೆ ಕ್ಷಮಿಸಿ. ಬೇಕಿದ್ರೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ ಬ್ಯೂಟಿಗೆ ರಿಲೇಟೆಡ್ ಆಗಿರುವಂಥ Q&A, ಅದರಲ್ಲಿ ನೀವು ಬೇಕಿದ್ರೆ ಅದರಲ್ಲಿ ಶೇರ್ ಮಾಡ್ಬೋದು ಅಥವಾ ನನಗೆ ಕಾಮೆಂಟ್ ಮಾಡಿ ಕೇಳ್ಬೋದು, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಈಗ ನೆಕ್ಸ್ಟ್ ವೆಯ್ಟ್ ಲಾಸಿಗೆ ರಿಲೇಟೆಡ್ ಆಗಿರುವಂತಹ Q&A ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಏನೇ ವೆಯ್ಟ್ ಲಾಸಿಗೆ ಸಂಬಂಧಪಟ್ಟಿರುವಂಥ ಯಾವುದೇ ಕ್ವೆಶನ್ಸ್ ಇರಲಿ, ಯಾವುದೇ ಡೌಟ್ ಇರಲಿ, ನನಗೆ ಕಮೆಂಟ್ ಮಾಡಿ ಕೇಳಿ. ಅದು ಕೂಡ ನಾನು Q&A ವಿಡಿಯೋದಲ್ಲಿ ವೆಯ್ಟ್ ಲಾಸಿಗೆ ರಿಲೇಟೆಡ್ ಆಗಿರುವಂಥದ್ದು Q&A ವಿಡಿಯೋದಲ್ಲಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟು, ಮತ್ತು ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಯಲ್ಲಿ ಶೇರ್ ಮಾಡಿ, ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ಲಕನ್ ಕಾಣುತ್ತೆ ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ, ಮತ್ತು ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ನಗ್ತಾ ಇರಿ, ಯಾರಿಗೂ ಏನೂ ಆಗೋದು ಬೇಡ, ಎಲ್ಲರನ್ನು ದೇವರು ಚೆನ್ನಾಗಿಟ್ಟಿರಲಿ. ಆ್ಯಂಡ್ ಎಲ್ಲರೂ ಮನೇಲಿರಿ, ಸೇಫ್ ಆಗಿರಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್, ಅಂಟಿಲ್ ದೆನ್ ಬಾಯ್.